ಯಲ್ಲಾಪುರ ಕಡಪಟ್ಟಿ ಎರಡು ಅವಳಿ ಗ್ರಾಮಗಳ ಅಣ್ಣ ತಮ್ಮ ಗ್ರಾಮಗಳಿದ್ದಂಗೆ ಅದಾವೆ ಇಲ್ಲಿ. ಆದರೆ ಇಲ್ಲಿ ಎರಡೂ ಗ್ರಾಮದಲ್ಲಿ ಯಾವುದೇ ರೀತಿ ಜನರು ಇವತ್ತಿನ ಮಟ್ಟ ಜಗಳ ಮಾಡಿದ್ದು ನೋಡಿಲ್ಲ ನಾವು. ಆದರೆ ಇಲ್ಲಿ ಮಂಗ್ಯ ಹೆಂಗೆ ಅದಾವೆ ಅಂತಂದ್ರೆ ಆ ಕಡೆ ಮಂಗ್ಯ ಈ ಕಡೆ ಹೋಗಲ್ಲ, ಈ ಕಡೆ ಮಂಗ್ಯ ಆ ಕಡೆ ಬರೋದಿಲ್ಲ. ಜಗಳ ಹತ್ತಂದ್ರೆ ಬಾರ್ಡರ್ನಾಗ ವಿದ್ ಹತ್ತದಂಗೆ ಆಕತಿ ಸೈನಿಕರಿಗೆ. ನೋಡಾಕತ್ರಿ ಇಲ್ಲಿ ತಗಡು ಪಗಡು ಜನರು ಮನೆ ಬಡವರು ಏನು ಉಳಿತಾ ಇಲ್ಲ, ಎಲ್ಲ ಲಾಸ್ ಆಗತ್ತೆ. ಜನ ಇದನ್ನು ಬಿಡಿಸಾಕ ಹೊಡ್ಯಾಕ ಹೋದ್ರೆ ಅಂತ ಜನರಿಗೆ ಕಡಿಯಾಕತ್ತವು. ಅರಣ್ಯ ಇಲಾಖೆಯವರು ಇದ್ರ ಬಗ್ಗೆ ಎಚ್ಚೆತ್ತುಕೊಂಡು ಏನಾದರೂ ಮಾಡಿ ಆ ಮಂಗ್ಯ ಹಿಡಿಯುವಂಥ ಪ್ರಯತ್ನ ಮಾಡ್ಬೇಕಾಗ್ತದೆ, ನಾ ಕೇಳ್ಕೊಳ್ತೀನಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಆ ಜಗಳ ನೋಡ್ಬೇಕಂದ್ರೆ ಒಂದು ವಿಚಿತ್ರ ಅನಿಸುತ್ತೆ ನಮಗೆ. ಮನುಷ್ಯರು ಜಗಳ ಮಾಡತ್ತಿಲ್ಲ ಈಗಿನ ಇದ್ರಾಗ, ಮನುಷ್ಯರನ್ನು ಪ್ರೀತಿ ವಿಶ್ವಾಸದೇವೆ ನಾವು ಅಲ್ಲಾಪುರ ಕಡಪಟ್ಟಿ ಅಂದರೆ. ಈ ಮಂಗ್ಯ ಏನು ಮಾಡಾಕತ್ತ ಅಂದ್ರೆ ಆ ಅಲ್ಲಾಪುರ ಮಂಗ್ಯ ಕಡಪಟ್ಟಿಗೆ ಹೋಗೋಲ್ಲ, ಕಡಪಟ್ಟಿ ಮಂಗ್ಯ ಅಲ್ಲಾಪುರಿಗೆ ಬರೋದಿಲ್ಲ ಈ ರೀತಿ. ಆದರೆ ನಮ್ಗೆ ಏನಂತ ಒಂದು ಥರ ಭಯಾನೋ ವಾತಾವರಣ ಆಗಿಬಿಟ್ಟತಿ ಅಂತ ನಾ ಹೇಳ್ತೇನೆ. ನಮ್ಮ ಹೆಸರು ಮಲ್ಲಿಕಾರ್ಜುನ ಅಂತ ಹೇಳಿ. ಏನ್ರಿ ಅದು ಮಂಗ್ಯ? ಮಂಗ್ಯ ಅಂದ್ರಿ ನಮ್ಮ ಊರು ಮತ್ತು ಅಲ್ಲಾಪುರ ಕಡಪಟ್ಟಿ ಎರಡು ಅಣ್ಣತಮ್ಮರೂರು ಇದ್ದಂಗೆ ಅದಾವ್ರಿ. ಇದ್ದು ಜಗಳ ನಡೀತಿಲ್ಲ, ಆದ್ರೆ ಮಂಗ್ಯ ಐತಲ್ರಿ ತಮ್ಮ ಬಾರ್ಡರ್ ಹಾಕೊಂಡು ಜಗಳ ಮಾಡ್ತಾವ್ರಿ. ನೋಡ್ಬೇಕ್ರಿ ಅವು ಎರಡಕ್ಕೂ ಜಗಳ ಹತ್ಯ ನಮ್ಮ ತಗಡು ಅನ್ನೋದು ಏನೂ ಉಳಿದಿಲ್ಲ ರೀ ಸರ. ಇಲ್ಲ ಏನ ಯಾವ ಊರು ಮಂಗ್ಯ ರೀ? ಇವು ಅಲ್ಲಾಪುರ ಮಂಗ್ಯ ರೀ. ಕಡಪಟ್ಟಿ ಮಂಗ್ಯ ಕುಡಿದು ಅಂದ್ರೆ ಹಂಗೆ ಆಗಿಬಿಡ್ತದೆ ನೋಡ್ರಿ. ಅತ್ತಾಗಿನ ಮಂಗ್ಯ ಅಲ್ಲಾಪುರದ್ರಿ, ಕಡಪಟ್ಟಿದ್ರಿ. ಏನು ಮಾಡ್ತಾವ್ರಿ ಇಲ್ಲಿ? ಈಗ ಅದ್ರ ಕಡೆ ದ್ವೀ ಹೋಗುದಿಲ್ಲ ರೀ, ಇವ್ರ ಕಡೆಯಿಂದ ಅವು ಬರಬಾರ್ದ್ರಿ. ಎರಡು ಬಾರ್ಡರ್ ಇದ್ದಂಗೆ ರೀ. ಇದ ಬಂದಿಗಿಂದು ಅಂದ್ರೆ ಜಗಳ ನೋಡ್ಬೇಕ್ರಿ. ಮನುಷ್ಯರ ಮಾಡಿದ್ರು ಯುದ್ಧ ಹಂಗೆ ಮಾಡ್ತಾವ್ರಿ, ಕಡದಾಡ್ತಾವ್ರಿ. ನೋಡ್ಬೇಕು ನಿಮ್ಮ ಏನು ಅನ್ಸತ್ತೆ ನೀವೆಲ್ಲ ಇದನ್ನ ನೋಡಿ? ಇದನ್ನ ನೋಡಿದ್ರೆ ಮನುಷ್ಯರ ಕಡೆ ದ್ವೇಷ ಇರ್ತಾರೆ, ಪ್ರಾಣಿ ಕಡೆ ದ್ವೇಷ ಇದ್ದೇ ಇರ್ತೈತೆ ಅನ್ನಿಸ್ತೈತ್ರಿ. ಮತ್ತೆ ನಮಗೆ ಓಕೆ. ನಿಮ್ಮ ಹೆಸರು ರೀ? ಮಹೇಶ್. ಏನಾಗ ಅಂತತ್ರಿ? ನಾವು ಅಲ್ಲಾಪುರ ಕಡಪಟ್ಟಿ ಗ್ರಾಮಸ್ಥರು ಒಗ್ಗಟ್ಟಿನಿಂದ ಇದ್ದೇವೆ. ಇಲ್ಲಿ ಯಾವ ಜಗಳ ಇಲ್ಲ, ಅಣ್ಣತಮ್ಮರು ಇದ್ದಂಗೆ ಇದ್ದೇವೆ. ಆದರೆ ಇಲ್ಲಿ ನೋಡಿದ್ರೆ ಪ್ರಾಣಿಗಳಿಗೆ ಆಗ್ರೆ ಬರ್ತಾ ಇಲ್ಲ. ಅಲ್ಲಿ ಮಂಗ್ಯ ಇಲ್ಲಿಗೆ ಬಂದರೆ ಜಗಳ ಮಾಡ್ತೇವೆ, ಇಲ್ಲಿ ಮಂಗ್ಯ ಅಲ್ಲಿಗೆ ಹೋದರೆ ಜಗಳ ಮಾಡ್ತೇವೆ. ಇದೇನು ಪ್ರಾಬ್ಲಮ್ ಆಗ್ತಾಯಿದೆ ಗೊತ್ತಾ ಇಲ್ಲ. ಮಂಗ್ಯ ಜಗಳ ಮಾಡ್ತಾ ಇದ್ರೆ ನೋಡಿದರೆ ಇಲ್ಲಿ ವಿದ್ಯಾನ ಆದಂಗೆ ಆಗ್ತಿದೆ. ಇಲ್ಲಿ ಬಡವರ ಮನೆಯ ತಗಡು ಪಗಡು ಏನು ಉಳಿತಾ ಇಲ್ಲ, ಆದ್ದರಿಂದ ಪ್ರಾಬ್ಲಮ್ ಆಗ್ತಾ ಇದೆ. ಇಲ್ಲಿ ಇಲ್ಲಿ ಮಂಗ್ಯ ಅಲ್ಲಿಗೆ ಹೋದರೆ ಜಗಳ, ಅಲ್ಲಿ ಮಂಗ್ಯ ಇಲ್ಲಿಗೆ ಬಂದರೆ ಜಗಳ. ಆದ್ದರಿಂದ ಜನರಲ್ಲಿ ಯಾವ ಭೇದ ಭಾವನೂ ಇಲ್ಲ, ಎಲ್ಲರೂ ಒಗ್ಗಟ್ಟಿನಿಂದ ಇಲ್ಲಿದ್ದೇವೆ. ಆದರೆ ಪ್ರಾಣಿಗಳು ಹಿಂಗ್ಯಾಗೆ ಮಾಡ್ತಾವೆ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಸರ್, ನಿಮ್ಮ ಹೆಸರು? ಸಿದ್ದು ಕರಿಕಟ್ಟಿ ಅಂತ ಹೇಳಿ. ಓಕೆ.